ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಇವತ್ತು ನಾಮಪತ್ರಗಳ ಸಲ್ಲಿಕೆ ಭರಾಟೆ ಜೋರಾಗಿದೆ. ಅದರಲ್ಲೂ ಕೂಡ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಲಕ್ಷ್ಮೀ ಹಬ್ಬಾಕರ್ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆ ಮುನ್ನ ಇವತ್ತು ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಸುಳೆಬಾವಿ ಮಹಾಲಕ್ಷ್ಮೀ ದೇವಿಗೆ ದರ್ಶನವನ್ನು ಪಡೆದು ಬಿ ಫಾರ್ಮ್ನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಹಾಗಾದರೆ ನಮ್ಮ ಜೊತೆ ಬನ್ನಿ ಮಾತನಾಡೋಕ್ಕೆ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಇದ್ದಾರೆ. ಮೇಡಮ್, ನಾಲ್ಕನೇ ಬಾರಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಎರಡು ಸೋಲು, ಈಗ ಒಂದು ಗೆಲುವು, ಈ ಮತ್ತೊಂದು ನಾಲ್ಕನೇ ಬಾರಿ ಗೆಲುವು ಅಂತ ನಿರೀಕ್ಷೆಯಲ್ಲಿ ಈಗಾಗಲೇ ಚುನಾವಣೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಈ ಬಾರಿ ಕೂಡ ವಿಜಯಲಕ್ಷ್ಮಿಯ ಆಶೀರ್ವಾದ ನನ್ನ ಕ್ಷೇತ್ರದ ಮೇಲೆ ಮತ್ತು ನನ್ನ ಮೇಲೆ ಇದೆ. ಇವತ್ತು ಬೆಳಗ್ಗೆ ಬೆಳಗ್ಗೆ ನನ್ನ ಕ್ಷೇತ್ರದಲ್ಲಿ ಪೂರ್ವದಲ್ಲಿ ಸುಳೆಬಾವಿ ಮಹಾಲಕ್ಷ್ಮಿಯ ಆಶೀರ್ವಾದ ತಗೊಂಡು, ಪಶ್ಚಿಮದಲ್ಲಿ ಮಳೆಕರ್ಣಿಯ ಆಶೀರ್ವಾದ, ಇಬ್ಬರು ಶಕ್ತಿ ದೇವಿಯವರ ಆದಿಶಕ್ತಿಯವರ ಆಶೀರ್ವಾದ ತಗೊಂಡು ಇವತ್ತು ಸಕಲ ಗುರು ಹಿರಿಯರ ಸಮ್ಮುಖದಲ್ಲಿ, ನನ್ನ ಕ್ಷೇತ್ರದ ಎಲ್ಲ ಅಣ್ಣ ತಮ್ಮಂದಿರ ತಾಯಂದಿರ ಸಮ್ಮುಖದಲ್ಲಿ ಬಹಳಷ್ಟು ಪಾಸಿಟಿವ್ ಆಗಿ ಕಾನ್ಫಿಡೆಂಟ್ನಿಂದ ಶಾಸಕರ ಜವಾಬ್ದಾರಿಯನ್ನು ನಿಭಾಯಿಸಿ ಅತ್ಯಂತ ಅಭಿಮಾನದಿಂದ ಇವತ್ತು ನಾಮಿನೇಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾಮಪತ್ರ ಸಲ್ಲಿಕೆ ಕೂಡ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಆಗುತ್ತೆ, ಇಡೀ ರಾಜ್ಯನ ತಿರುಗಿ ನೋಡುತ್ತೆ, ಆ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಶಕ್ತಿ ಪ್ರದರ್ಶನ ಅನ್ನೋದಕ್ಕಿಂತ ನನ್ನ ಕ್ಷೇತ್ರದ ಮತದಾರರ ಪ್ರೀತಿ ಮತ್ತು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸದ ರ್ಯಾಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಪ್ರಮುಖವಾಗಿ ಮತದಾರರಿಗೆ ಈ ಸಲ ಏನು ಚುನಾವಣೆಯಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ? ಕಳೆದ ಬಾರಿ ಚುನಾವಣೆಗೂ ಈ ಚುನಾವಣೆಗೂ ಸಾಕಷ್ಟು ವ್ಯತ್ಯಾಸ ಇದೆ. 5 ವರ್ಷದ ಕೆಲಸ ಮಾಡಿ ನಿಮ್ಮ ಮುಂದೆ ಆ ಒಂದು ವಿಜನ್ ಇದೆ, ಅದರ ಜೊತೆಗೆ ಸಾಕಷ್ಟು ರಾಜಕೀಯ ವೈರಿಗಳು ಕೂಡ ನಿಮ್ಮ ಮುಂದಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ಮತದಾರರು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಬರೀ ನನ್ನ ಸ್ವಭಾವ, ನನ್ನ ಮನಸ್ಸನ್ನು ನೋಡಿ ನನಗೆ ಆಶೀರ್ವಾದ ಮಾಡಿದರು. ಆದರೆ ಈ ಬಾರಿ ಅವರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸವನ್ನು ನಾನು ಇನ್ನೂ ಅದನ್ನು ಗಟ್ಟಿಗೊಳಿಸಿದ್ದೀನಿ. ಕಳೆದ 5 ವರ್ಷದಲ್ಲಿ ನಾನೇನು 5 ವರ್ಷದ ಹಿಂದೆ ಮಾತು ಕೊಟ್ಟಿದ್ದೀನಿ ಅದನ್ನೆಲ್ಲ ಕೆಲಸಗಳನ್ನು ಮಾಡಿ ಅವರ ವಿಶ್ವಾಸವನ್ನು ಗೆದ್ದು ಹೋದ ಬಾರಿಕಿನ್ನ ಜಾಸ್ತಿ ವಿಶ್ವಾಸದೊಂದಿಗೆ ಈ ಬಾರಿ ಹೆಜ್ಜೆ ಇಡ್ತಾ ಇದ್ದೀನಿ. ವಿಶೇಷವಾಗಿ ಈ ಚುನಾವಣೆಯಲ್ಲಿ ಒಂದು ಕಡೆ ಸಹೋದರ ಇನ್ನೊಂದು ಕಡೆ ಪುತ್ರ ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಅಂತ. ನಾನು ಬರೀ ನನ್ನ ಸಹೋದರ ಪುತ್ರಕ್ಕೆ ಸೀಮಿತ ಆಗೋದಿಲ್ಲ, ಅವರು ಇಡೀ ಕ್ಷೇತ್ರದ ಮನೆ ಮಗಳು ನಾನು. ಅವರು ನನ್ನ ಒಡವಟ್ಟಿದ್ದಾರೆ, ನನ್ನ ರಕ್ತವನ್ನು ಹಂಚಿಕೊಂಡಿದ್ದಾರೆ. ಆದರೆ ಇಡೀ ಕ್ಷೇತ್ರದ ಮನೆ ಮಗಳಾಗಿ ಎಲ್ಲ ಅಣ್ಣ ತಮ್ಮಂದರು ಎಲ್ಲ ಮಕ್ಕಳ ಜೊತೆಯಲ್ಲಿ ನಾನು ಹೆಜ್ಜೆಯನ್ನು ಹಾಕ್ತಾ ಇದ್ದೀನಿ. ವಿಶೇಷವಾಗಿ ಅವರಿಬ್ರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಎಲ್ಲ ಜನರ ಜೊತೆ ಅನ್ಯೋನ್ಯ ಸಂಬಂಧ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ನಾನು ಋಣಿ ಆಗಿದೆ. ವಿಶೇಷವಾಗಿ ಸಾಕಷ್ಟು ಜನ ಪ್ರಭಾವಿ ಕಾಂಗ್ರೆಸ್ ನಾಯಕ ಶಾಸಕರನ್ನ ಸೋಲಿಸೋದಕ್ಕೆ BJP ಒಂದು ಪ್ಲಾನ್ ಮಾಡ್ಕೊಂಡಿದೆ. ಅದೇ ರೀತಿ ಒಂದು ಪ್ಲಾನ್ ಗ್ರಾಮೀಣದಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು, ಅಂದರೆ ತಮ್ಮ ವಿರುದ್ಧ ಒಂದು ಸಮಾಜವನ್ನು ಎತ್ತಿ ಕಟ್ಟುವಂಥದ್ದಾಗಿರ್ಬೋದು. ಇನ್ನೊಂದು ಕಡೆ MES ಕೂಡ ತಮ್ಮ ಹಳೆಯ ಒಂದು ಚುನಾವಣಾ ಅಸ್ತ್ರವನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದೆ. ಸೊ ಇಂಥ ರಾಜಕೀಯ ದಾಳಗಳಿಗೆ ತಮ್ಮ ಪ್ರತಿದಾಳ ಇರುತ್ತೆ. ಇದರಲ್ಲಿ ದಾಳ ಪ್ರತಿದಾಳ ಅನ್ನೋದಕ್ಕಿಂತ ಅಭಿವೃದ್ಧಿ ಒಂದೇ ಮೂಲ ಮಂತ್ರ ನಂದು. ಡೆವಲಪ್ಮೆಂಟ್ ಈಸ್ ಓನ್ಲಿ ದ ಆನ್ಸರ್. ಸೊ ನಾನು ಬೇರೆದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಯಾರನ್ನ ಸೋಲಿಸ್ಲಿಕ್ಕೆ ನಿಂತಿದ್ದಾರೆ ನನಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ನಾನು ಗೆಲ್ಲಲಿಕ್ಕೆ ನಿಂತಿದ್ದೀನಿ, ನಮ್ಮ ಜನ ಗೆಲ್ಲಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. 18 ವಿಧಾನಸಭಾ ಮತಕ್ಷೇತ್ರ ಎಷ್ಟು ಗೆಲ್ತೀರಾ? 15 ಮೇಲೆ ಗೆಲ್ತೀವಿ. ಬೆಳಗಾವ್ ಜಿಲ್ಲೆಯಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ ಕಾಂಗ್ರೆಸ್ ಈ ಬಾರಿ. ರಾಜ್ಯದಲ್ಲಿ ಎಷ್ಟು ಅಧಿಕಾರ ಚುಕ್ಕಾಣೆಯನ್ನ ಹಿಡಿತೀವಿ, ತಾಯಿ ಆಶೀರ್ವಾದ ಜನರ ಆಶೀರ್ವಾದ. ನಮ್ಮ ಪಕ್ಷಕ್ಕೆ ವಿಶೇಷವಾಗಿ ಬೂಸ್ಟ್ ಸಿಕ್ಕಿದೆ, ಶಕ್ತಿಯುತ ಆಗಿದೆ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀವಿ, ರಾಜ್ಯವನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಭಿವೃದ್ಧಿಯ ಪಥದಲ್ಲಿ ಅನ್ನುವಂತ ವಿಶ್ವಾಸ ಇಟ್ಟುಕೊಂಡು ಮುಂಚಿನಲ್ಲಿ ಸಾಗ್ತೀವಿ. ಈ ಬಾರಿ ಕೂಡ ವಿಜಯ ಕೂಡ ನನ್ನದೇ ಆಗುತ್ತೆ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾಗಿ TV5 ಬೆಳಗಾವಿ.